ಕಾಂಗ್ರೆಸ್ ಸರ್ಕಾರ ಘೋಷಿಸಿರುವಂತಹ ಗ್ಯಾರಂಟಿಗಳ ಲಾಭಕ್ಕಾಗಿ ಇಲ್ಲಿ ಒಂದು ಗ್ರಾಮದಲ್ಲೂ ಕೂಡ ಎಸ್‌ಬಿಐ ಬ್ಯಾಂಕ್ ಮುಂದೆ ಜನರು ಮುಗಿಬಿದ್ದಿದ್ದಾರೆ ಈ ಕುರಿತು ಮತ್ತೊಂದು ಬ್ರೇಕಿಂಗ್ ಲಭ್ಯ ಆಗ್ತಿದೆ ನೋಡಿ ಎಸ್‌ಬಿಐ ಬ್ಯಾಂಕ್ ಮುಂದೆ ಜನರ ನುಕ್ಕು ನುಗ್ಗಲು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳ ಸಲುವಾಗಿ ಮುಗಿಬಿದ್ದಿದ್ದಾರೆ ಜನರು ಅಂದ್ರೆ ಒಂದ ರೀತಿಯಾಗಿ ಇಲ್ಲಿ ಗಿಜಿಗುಡ್ತಾ ಇದೆ ಅಂದ್ರೆ ನುಕ್ಕು ನುಗ್ಗಲು ಆಗ್ತಾ ಇದೆ ತುಮಕೂರು ಜಿಲ್ಲೆ ಪಾವಗಡ ಪಟ್ಟಣದ ಎಸ್‌ಬಿಐ ಬ್ಯಾಂಕ್ ಮುಂದೆ ಜನರು ನುಕ್ಕು ನುಗ್ಗಲು ಈ ಪರಿಸ್ಥಿತಿಯನ್ನ ಇಲ್ಲಿ ಕಂಡು ಬಂದಿದೆ ತಮ್ಮ ಖಾತೆಗೆ ಆಧಾರ್ ಪ್ಯಾನ್ ಮೊಬೈಲ್ ನಂಬರ್ ಲಿಂಕ್ ಮಾಡಲು ಜನರು ಮುಗಿಬಿದ್ದಿದ್ದಾರೆ ಇಗೇನು ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿರುವಂತಹ ಗ್ಯಾರಂಟಿಗಳ ಲಾಭಕ್ಕಾಗಿ ಜನರು ಈಗ ಎಸ್‌ಬಿಐ ಬ್ಯಾಂಕ್ ಮುಂದೆ ಮುಗಿಬಿದ್ದಿದ್ದಾರೆ ಈಗ ಪ್ರತಿಯೊಂದು ಯೋಜನೆಗಳನ್ನ ಇದರ ಲಾಭವನ್ನ ಪಡೆದುಕೊಳ್ಳಬೇಕು ಅಂತ ಅಂದ್ರೆ ಅದಕ್ಕೆ ಆಧಾರ್ ಕೂಡ ಲಿಂಕ್ ಆಗಿರಬೇಕು ಪ್ಯಾನ್ ಕಾರ್ಡ್ ಹಾಗೆ ಮೊಬೈಲ್ ನಂಬರ್ ಎಲ್ಲವೂ ಕೂಡ ಇಲ್ಲಿ ಲಿಂಕ್ ಆದಾಗ ಮಾತ್ರ ನಿಮಗೆ ಆ ಗ್ಯಾರಂಟಿಗಳು ಏನು ಕೊಟ್ಟಿರ್ತಾರೆ ಅದು ನೀವು ಸದುಪಯೋಗನ ಪಡೆದುಕೊಳ್ಳಬಹುದು ತಾಲ್ಲೂಕಿನಲ್ಲೇ ಅತಿ ಹೆಚ್ಚು ಖಾತೆ ಹೊಂದಿರುವ ಪಾವಗಡ ಪಟ್ಟಣದ ಎಸ್‌ಬಿಐ ಶಾಖೆ ಸರ್ಕಾರದ ಉಚಿತ ಯೋಜನೆಗಳ ಹಿನ್ನೆಲೆಯಲ್ಲಿ ಕೆವೈಸಿ ಮಾಡಿಸಲು ಗ್ರಾಹಕರು ಮುಗಿಬಿದ್ದಿದ್ದಾರೆ ಪ್ರತಿಯೊಂದು ಕೂಡ ಈಗ ಲಿಂಕ್ ಆಗಲೇಬೇಕು ಯಾಕಂದ್ರೆ ಪ್ರೂಫ್ ಬೇಕಲ್ಲ ಈಗ ತಂದೆ ತಾಯಿ ಹೆಸರು ಇರಲ್ಲ ಅದರಲ್ಲಿ ಮಕ್ಕಳ ಹೆಸರು ಕೂಡ ಇರಲ್ಲ ಏನಾದರೂ ಸ್ವಲ್ಪ ತಿದ್ದುಪಡಿಗಳು ಇರ್ತವೆ ಒಂದಷ್ಟು ದೋಷಗಳಲ್ಲಿ ಕಾಣಿಸಿರ್ತವೆ ಇದೆಲ್ಲವನ್ನ ಸರಿಪಡಿಸಿಕೊಳ್ಳಕ್ಕೆ ಎಸ್‌ಬಿಐ ಬ್ಯಾಂಕ್ ಮುಂದೆ ಜನರು ನುಕ್ಕು ನುಗ್ಗಲು ಅಂದ್ರೆ ಮುಗಿಬಿದ್ದಿದ್ದಾರೆ ಅಂತ ಸರ್ಕಾರ ಯೋಜನೆಗಳಿಗಾಗಿ ನಿತ್ಯ ಕಾಯಕವನ್ನ ಬಿಟ್ಟು ಬ್ಯಾಂಕ್ ಗೆ ಅಲೆದಾಡ್ತಾ ಇದ್ದಾರೆ ಹಳ್ಳಿಯ ಜನರು ಹಲವು ವರ್ಷಗಳಿಂದ ಟ್ರಾನ್ಸಾಕ್ಷನ್ ಇಲ್ಲದೆ ಸ್ಥಗಿತಗೊಂಡಿದ್ದ ಬ್ಯಾಂಕ್ ಖಾತೆಗಳು ಖಾತೆಗಳ ಮರುಚಾಲನೆ ಮಾಡಬೇಕು ಅಂತ ಗ್ರಾಹಕರು ಇಲ್ಲಿ ಒತ್ತಾಯನ್ನ ಮಾಡಿದ್ದಾರೆ ಖಾತೆಗಳ ಮರುಚಾಲನೆ ಮಾಡಿಕೊಳ್ಳಲು ಮುಂದಾಗಿದ್ದಾರೆ ಗ್ರಾಹಕರು ಕೂಡ ಇಲ್ಲಿ ಯಾಕಂದ್ರೆ ಟ್ರಾನ್ಸಾಕ್ಷನ್ ಕೂಡ ಕಡಿಮೆಯಾಗಿತ್ತು ಈ ಬ್ಯಾಂಕ್ ಅಲ್ಲಿ ಇನ್ನು ಖಾತೆಗಳನ್ನ ಮರುಚಾಲನೆ ಮಾಡ್ಕೊಳ್ಳಬೇಕು ಅಂತ ಗ್ರಾಹಕರು ಕೂಡ ಮುಗಿಬಿದ್ದಿದ್ದಾರೆ ಯಾಕಂದ್ರೆ ಈಗ ಏನೋ ಯೋಜನೆಗಳು ಜಾರಿ ಮಾಡಿದ್ದಾರೆ ಎಲ್ಲರೂ ಖಾತೆಗೆ ಇನ್ನ ಹಣ ಬಂದೇ ಬರುತ್ತೆ ಇದಕ್ಕಾಗಿ ಪ್ರತಿಯೊಂದು ಏನಲ್ಲಿ ರೂಲ್ಸ್ ಗಳು ಇರ್ತಾವೆ ಅಂದ್ರೆ ಪ್ರೊಸೀಜರ್ ಗಳೆಲ್ಲ ಏನೇನ್ ಇರ್ತಾವೆ ಅದೆಲ್ಲವನ್ನ ಇವರು ಈಗ ತಿದ್ದುಪಡಿ ಮಾಡ್ಕೊಳ್ಬೇಕು ಸರಿಪಡಿಸ್ಕೊಳ್ಬೇಕು ಇನ್ನು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳ ಸಲುವಾಗಿನೇ ಈ ಬ್ಯಾಂಕ್ ಮುಂದೆ ಜನರು ನುಕ್ಕು ನುಗ್ಗಲು ಉಂಟಾಗಿದೆ ಇಲ್ಲಿ ದೃಶ್ಯದಲ್ಲಿ ನೋಡಿ ಯಾಕಂದ್ರೆ ಬೆಳಗ್ಗೆಯಿಂದ ಬಂದು ನಿಲ್ತಾ ಇದ್ದಾರೆ ಬ್ಯಾಂಕ್ ಮುಂದೆ ಅಲ್ಲಿ ಆ ಸಿಚುಯೇಷನ್ ಅನ್ನು ಈಗ ನಾವು ನೋಡ್ತಾ ಇದ್ರೆ ಇಲ್ಲಿ ಏನೋ ಕೆಲಸ ಆಗ್ತಾ ಇದೆಯೋ ಇಲ್ವೋ ಅಥವಾ ಅಲ್ಲಿ ಸಿಬ್ಬಂದಿಗಳ ಕೊರತೆ ಏನಾದರೂ ಇದೆಯಾ ಅಥವಾ ಏನಾದರೂ ಈಗ ಒಂದೊಂದು ಒಂದೇ ಕಡೆಗೆ ಮಾಡಿಕೊಡ್ತಾ ಇದ್ದಾರೆ ಬೇರೆ ಹೀಗೆ ಕೊಠಡಿಗಳು ಇರುತ್ತಲ್ಲ ಅಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗಬೇಕು ಅಂತ ಒಂದೊಂದು ಕಡೆಗೆ ಅಲ್ಲಿ ಸೌಲಭ್ಯವನ್ನು ಮಾಡಿಕೊಟ್ಟಾರೋ ಇಲ್ವೋ ಅನ್ನೋದು ಕೂಡ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ರೆ ಜನರು ಸಾಕಷ್ಟು ಜನರಲ್ಲಿ ಮುಗಿಬೀಳ್ತಾ ಇದ್ದಾರೆ ನಮಗೂ ಮಾಡಿಕೊಡಿ ನನಗೂ ಮಾಡಿಕೊಡಿ ಅಂತ ಕೈ ಎತ್ತುತ್ತಾನೇ ಇದ್ದಾರೆ ಅಲ್ಲಿ ಇದಕ್ಕೆ ಏನು ಪ್ರತಿಕ್ರಿಯೆನ ಕೊಡ್ತಾ ಇದ್ದಾರೆ ಸಿಬ್ಬಂದಿ ವರ್ಗ ಅನ್ನೋದು ಕೂಡ ಇಲ್ಲಿ ಕುತೂಹಲದ ಒಂದು ಪ್ರಶ್ನೆ ಆಗಿದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಬೆಳಂಬೆಳಗ್ಗೆಯಿಂದನೇ ಬ್ಯಾಂಕಿನಲ್ಲಿ ಸರದಿ ಸಾಲಿನಲ್ಲಿ ನಿಂತು ಜನರು ಮುಗಿಬೀಳ್ತಾ ಇರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ ಇದು ಪಾವಗಡ ಪಟ್ಟಣದಲ್ಲಿ ಕಂಡುಬಂದಂತಹ ಎಸ್‌ಬಿಐ ಬ್ಯಾಂಕ್ ಮುಂದೆ ಯಾವ ತರ ವಾತಾವರಣ ಇಲ್ಲಿ ಉಂಟಾಗಿದೆ ಅನ್ನುವಂಥದ್ದು ನಾವೀಗ ಇಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ